ಏಕೆಂದರೆ ನಿನ್ನೆ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಒಂದು ಮಾತು ಹೇಳಿದ್ದಾರೆ. ಕುಮಾರಸ್ವಾಮಿಯವರು 2 ವರ್ಷ 11 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಪಂಚರತ್ನ ಕಾರ್ಯಕ್ರಮ ಯಾಕೆ ಮಾಡಲಿಲ್ಲ? ಇವತ್ತು ಪಂಚರತ್ನ ರಥಯಾತ್ರೆ ಬಗ್ಗೆ ಹೇಳ್ಕೊಂಡು ಏನು ಹೊರಟಿದ್ದಾರೆ? ಅಧಿಕಾರದಲ್ಲಿ ಇದ್ದಾಗ ಮಾಡಬಹುದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ದಾರೆ. ನಾನು ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನಾನು ಸ್ವತಂತ್ರವಾದ ಸರ್ಕಾರವನ್ನು ಈ ರಾಜ್ಯದಲ್ಲಿ ಆಳ್ತ ಕೊಡಲಿಕ್ಕಾಗಿಲ್ಲ. ಒಂದು ಬಾರಿ ಬಿ ಜೆ ಪಿ ಜೊತೆ ಮಾಡಿದ್ದೇನೆ, ಇದನ್ನು ಅವರೇ ಹೇಳಿದ್ದಾರಲ್ಲ, ಗೆದ್ದೆತ್ತಿನ ಪಾಲ ಹಿಡಿಯೋರು ಅಂತೇಳಿ. ಜೆ ಡಿ ಎಸ್ ಪಕ್ಷ ಗೆದ್ದೆತ್ತಿನ ಪಾಲ ಹಿಡಿಯೋರು ಅಂತೇಳಿ ಏನು ಮಾಡೋದು? ಒಂದು ಬಾರಿ ಬಿ ಜೆ ಪಿ ಜೊತೆ ಸರ್ಕಾರ ಮಾಡೋದು, ಇನ್ನೊಂದು ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ್ದೇವೆ. ಗೆದ್ದೆದ್ದಿನ ಬಲ ನಾನು ಹಿಡ್ಕೊಂಡು ಹೋಗಲಿಲ್ಲ, ಎರಡೂ ರಾಷ್ಟ್ರೀಯ ಪಕ್ಷಗಳು ಸೋತ ಎದ್ದಿನ ಬಲ ಹಿಡ್ಕೊಂಡು ಹೊರಟವರು, ಸೋತ ಎದ್ದಿನ ಬಲ ಹಿಡ್ಕೊಂಡು ಹೊರಟಂಥವ್ರು ಇವರು. ಗೆದ್ದೆದ್ದಿನ ಬಲ ಅದು, ಸೋತ ಎದ್ದಿನ ಬಲನ ಹಿಡ್ಕೊಂಡು ಬಂದಂಥವ್ರು ಇವರು ಎರಡೂ ರಾಷ್ಟ್ರೀಯ ಪಕ್ಷಗಳು. 2006ರಲ್ಲೂ ಸಹ ಇದೇ ನಿಮ್ಮ ಜಿಲ್ಲೆಯಲ್ಲಿ ಬದುಕಿದ್ದಾರಲ್ಲ ಗೋವಿಂದ ಕಾರಜೋಳ, ಕೇಳಿ ಕುಮಾರಸ್ವಾಮಿನ ಅವತ್ತು ಭೇಟಿ ಮಾಡಿದ್ರೋ ಇಲ್ವೋ ಅಂತೇಳಿ. ಕೈ ಮುಗಿತೀವಿ, ಡಿಸಾಲ್ವ್ ಆಗೋದು ಬೇಡ, ದೇವೇಗೌಡರು ಡಿಸಾಲ್ಯೂಷನ್ ಆಗಲಿ ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿರೋ ಬೆಂಬಲ ವಾಪಸ್ ಪಡೆಯಲಿ ಕೊಟ್ಟಿದ್ದಾರೆ. ದಯವಿಟ್ಟು ಕೈ ಮುಗಿತೀವಿ, ನಾವೆಲ್ಲ ಜನತಾ ಪರಿವಾರದವರು, ಒಂದು ಟೆಂಪ್ರರಿ ಸರ್ಕಾರ ಮಾಡಿಬಿಡೋಣ, ಆಮೇಲಿಂದ ನಾವೆಲ್ಲ ವಾಪಸ್ ಬಂದುಬಿಡ್ತೀವಿ ಜನತಾದಳಕ್ಕೆ, ನಾವು ಜನತಾ ಪರಿವಾರದವರು ಅಂತ ಬಂದು ಚರ್ಚೆ ಮಾಡಿದ್ರು ಇಲ್ವೋ ಕೇಳಿ. ನಾವು ಅವಕಾಶವಾದ ರಾಜಕಾರಣ ನಮ್ಮ ಪಕ್ಷ ಮಾಡಿಲ್ಲ, ಗೆದ್ದೆದ್ದಿನ ಬಾಲ ಹಿಡ್ಕೊಂಡು ಹೋಗಿಲ್ಲ. ಇದೇ ಯಡಿಯೂರಪ್ಪನವರು, ಈಶ್ವರಪ್ಪನವರು, ಜಗದೀಶ್ ಶೆಟ್ಟರು ಇವರೆಲ್ಲ ಬಂದು ದಯವಿಟ್ಟು ಸರ್ಕಾರ ಮಾಡೋಣ ಮಾಡೋಣ ಅಂತೇಳಿ ದುಂಬಾಲ ಅವರು ಬಿದ್ದರೋ ಹೊರತು 2006ರಲ್ಲೂ ನಾನು ದುಂಬಾಲ ಬಿದ್ದಂಥದ್ದಲ್ಲ. ಆಗಲೂ ಸಹ ನಮ್ಮ ಎಂ ಪಿ ಪ್ರಕಾಶ್ ಏನು ಬದುಕಿದ್ರಾಗ ಅವ್ರನ್ನ ಮುಖ್ಯಮಂತ್ರಿಯಾಗಿ ಅಂದೆ, ಅವ್ರು ಒಪ್ಪಲಿಲ್ಲ. ಆಗ ಎಮ್ ಎಲ್ ಎಗಳೆಲ್ಲ ನಿಮ್ಮ ಪರವಾಗಿದ್ದಾರೆ, ದಯವಿಟ್ಟು ನನ್ನ ಕೈಯಲ್ಲಿ ನಡೆಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಹಿಂದೇಟಾಗದಂಥದ್ದು ಆ ಸಂದರ್ಭದಲ್ಲಿ. ಅದರಿಂದ ಅವತ್ತು ನಾನು ಗ್ರಾಮ ವಾಸ್ತವ್ಯ ಮಾಡಿದ್ದೇನಿದೆ ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಸಿದ್ದರಾಮಣ್ಣ ಅವರೇ, ಸುವರ್ಣ ಗ್ರಾಮೋದಯ ಅಂತಕ್ಕಂಥ ನನ್ನ ಚಿಂತನೆ ಅದು ಕೇವಲ ಯಾವುದೋ ಒಂದು ಹಳ್ಳಿಯನ್ನು ಆಯ್ಕೆ ಮಾಡಿ ಒಂದು ಹಳ್ಳಿಯ ರಸ್ತೆಗಳಲ್ಲಿ ಸಿ ಸಿ ರಸ್ತೆ ಮಾಡೋದಲ್ಲ ನಾನು ಮಾಡಿದ ಕಾರ್ಯಕ್ರಮ. ಅದು ಆ ನನ್ನ ಯೋಜನೆ ಇದ್ದಂಥದ್ದು ಪ್ರತಿ ಹಳ್ಳಿಗಳಲ್ಲಿ 10 ಎಕರೆ ಭೂಮಿಯನ್ನು ಖರೀದಿ ಮಾಡಿ, ಪ್ರತಿ ಹಳ್ಳಿಯಲ್ಲಿ 10 ಎಕರೆ ಸರ್ಕಾರದ ಭೂಮಿ ಇದ್ದರೆ ಸರ್ಕಾರದ ಭೂಮಿಯನ್ನು ನಾವು ಉಪಯೋಗ ಮಾಡಿ ಹೊಸ ಬಡಾವಣೆಗಳನ್ನು ರಚನೆ ಮಾಡಿ ಅವರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಇದು ನನ್ನ ಕಾರ್ಯಕ್ರಮ. ಈಗೇನು ಸ್ಮಾರ್ಟ್ ಸಿಟಿ ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿಯವರು, ಸ್ಮಾರ್ಟ್ ಸಿಟಿ ಅಲ್ಲ, ನಾನು ಅವತ್ತು ಸುವರ್ಣ ಗ್ರಾಮೋದಯ ಅಂತಕ್ಕಂಥ ಯೋಜನೆ ಮುಖಾಂತರ ಪ್ರತಿ ಹಳ್ಳಿಗಳು ನಗರದಲ್ಲಿದ್ದಂಥ ಸೌಕರ್ಯಗಳು ದೊರಕಬೇಕು ಅಂತಕ್ಕಂಥದ್ದು. ಎಲ್ಲಿ ಭೂಮಿ ಇರಲಿಲ್ಲ ಅಂಥ ಕಡೆ ಸರ್ಕಾರಿ ಭೂಮಿ, ಸರ್ಕಾರದಿಂದಲೇ 10 ಎಕರೆ ಭೂಮಿಯನ್ನು ಖರೀದಿ ಮಾಡಿ ಬಡಾವಣೆ ರಚನೆ ಮಾಡಬೇಕು ಅಂತಕ್ಕಂಥದ್ದು ಆ ಬುಕ್ಲೆಟ್ಟೇ ಇದೆ ನೋಡಿ. ಅವತ್ತು ನಾನು ಯಾವ ರೀತಿ ಕೆಲಸ ಆಗಬೇಕು ಅನ್ನೋದು ನಿರ್ಲಕ್ಷ್ಯ ಮಾಡಿದ್ದೆ. ಸುವರ್ಣ ಗ್ರಾಮೋದಯಗಳಿಗೆ ಮುಂದಿನ 8 ವರ್ಷದಲ್ಲಿ ಇಡೀ ರಾಜ್ಯದ ಹಳ್ಳಿಗಳು ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ದೊರಕಬೇಕು ಅಂತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ದದು. ನೀವು ಮುಖ್ಯಮಂತ್ರಿ ಆದರೆ 2013-2008 ಬಿ ಜೆ ಪಿ ಬಂದರು, 5 ವರ್ಷ ಬಿಡಿ ಅವರು ಮುಗಿಸ್ಕೊಂಡು ಹೋದರು. 13ರಲ್ಲಿ ನೀವೇ ಸರ್ಕಾರ ಮಾಡಿದ್ರಲ್ಲ 5 ವರ್ಷ, ಸುವರ್ಣ ಗ್ರಾಮೋದಯ ಕಿತ್ತಾಕಿದ್ರಿ, ಅದೇನೋ ಗ್ರಾಮ ವಿಕಾಸ ಅಂತ ಮಾಡಿದ್ರಿ. ಯಾವ ಗ್ರಾಮ ವಿಕಾಸ ಮಾಡಿದ್ರಿ? 5 ವರ್ಷದಲ್ಲಿ ಎಷ್ಟು ಹಳ್ಳಿಗಳನ್ನು ಗ್ರಾಮ ವಿಕಾಸದ ವ್ಯಾಪ್ತಿಯಲ್ಲಿ ತಂದ್ರಿ? 5 ವರ್ಷ ಸರ್ಕಾರ ಮಾಡಿ, ನಂದು 2 ವರ್ಷದ 11 ತಿಂಗಳದ್ದು ಕೇಳ್ತಾ ಇದ್ದಿರಲ್ಲ ಪ್ರಶ್ನೆ, ಅವತ್ತು ಯಾಕೆ ಮಾಡಲಿಲ್ಲ ಪಂಚರತ್ನ ಅಂತೇಳಿ. ಸ್ವತಂತ್ರವಾದ ಆಡಳಿತ ನಡೆಸ್ಲಿಕ್ಕೆ ಸಾಧ್ಯ ಇರಲಿಲ್ಲ. ನೆನ್ನೆ ಹೇಳಿದ್ದಾರೆ ಕೋಲಾರದಲ್ಲಿ, ನಾವು ಮುಕ್ತವಾದ ಅವಕಾಶ ಕೊಟ್ಟಿದ್ದವು, 5 ವರ್ಷ ಸರ್ಕಾರ ಫುಲ್ ಕೊಟ್ಬಿಟ್ಟಿದೆ. ಅದೇನು ಅದೇನು ಹೇಳ್ಕೊಂಡವ್ರೆ, ಏನೋ ಗ್ರಿಯ ನಾವು 5 ವರ್ಷ ಸಂಪೂರ್ಣ ಅವಧಿಗೆ ನಿಮ್ಮನ್ನೇ ಮಾಡ್ತೀವಿ ಅಂತ ಹೇಳ್ಕೊಟ್ಟಿದ್ದು ಅನ್ಕಂಡೀಷನಲ್ ಸಪೋರ್ಟು. ಯಾವ ಅನ್ಕಂಡೀಷನಲ್ ಸಪೋರ್ಟು? ಸರ್ಕಾರ ಮಾಡೋವರಿಗೆ ದುಂಬಲ ಬಿದ್ದರು. ನಾವು ನಿಮ್ಮವರು ಯಾರಾದರೂ ಮುಖ್ಯಮಂತ್ರಿ ಆಗಿ ಅಂತ ಹೇಳಿದ್ವು, ಇನ್ನೂ ಬದುಕಿದಿರಲ್ಲ ನೀವೆಲ್ಲ, ಸತ್ಯ ಹೇಳಿ. ಬೇಡ 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 ನೀವೇ ಆಗಬೇಕು ಹೈಕಮಾಂಡ್ ಹೇಳಿದೆ ಅಂತೇಳಿ ಒತ್ತಡಕ್ಕೆ ನಮ್ಮ ತಲೆ ಗಂಟು ಹಾಕಿದ್ರಿ. ಸರ್ಕಾರ ರಚನೆ ಮಾಡ್ತಿದ್ದಾಗೆ ಎಷ್ಟು ಜನ ಮಂತ್ರಿಗಳು ನಮ್ಮಿಂದ ಆಗಬೇಕು, ನಿಮ್ಮಿಂದ ಎಷ್ಟು ಜನ ಆಗಬೇಕು ಕೂತ್ಕೊಂಡ್ರಿ ಕಂಡೀಷನ್ನು, ಮಂತ್ರಿಮಂಡಲ ಆದಮೇಲೆ ಎಷ್ಟು ಸಂಖ್ಯೆ ಅಂತ ಹೇಳಿ, ಯಾವ ಇಲಾಖೆ ಬೇಕು ಅಂತೇಳಿ ಕೂತ್ಕೊಂಡ್ರಿ, ಇಂಥ ಇಲಾಖೆ ನಮಗೆ ಬೇಕು ಅಂತೇಳಿ. ಇದು ಅನ್ಕಂಡೀಷನಲ್ ಸಪೋರ್ಟಾ ಕೊಟ್ಟಿದ್ದು? ನೀವು ನಾಚಿಕೆ ಆಗೋದಿಲ್ಲ ನಿಮಗೆ ಈ ಸುಳ್ಳು ಹೇಳೋದಕ್ಕೆ?